ಕುಂದಾಪುರ ಎಂದಾಗ ನಮ್ಮ ಮನಸ್ಸಿಗೆ ಬರೋದು ಮೂರು ವಿಷಯ. ಮೊದಲನೇದು ಸುಂದರವಾದ ಕರಾವಳಿಯ ಸೊಗಸು, ಎರಡನೇದು ಅಲ್ಲಿನ ಜನರ ಮಧುರವಾದ ವಿಭಿನ್ನವಾದ ಭಾಷೆ, ಕೊನೆಯದಾಗಿ ನಮಗೆ ನೆನಪು ಬಂದೇ ಬರೋದು ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿರುವಂಥ ಶೆಟ್ಟಿ ಲಂಚ್ ಹೋಮಿನ ಘೀ ರೋಸ್ಟ್. ನಾವು ಮೂಲತಃ ಕುಂದಾಪುರ್ ಕಡೆಯವರಾಗಿರೋದ್ರಿಂದ ಇಂದಿನ ಸಂಚಿಕೆಯಲ್ಲಿ ನಮ್ಮ ಮನೆಯಲ್ಲಿ ತಯಾರಿಸುವಂಥ ಮಶ್ರೂಮ್ ಅಥವಾ ಅಣಬೆಯ ಘೀ ರೋಸ್ಟ್ ತಯಾರಿಸೋ ವಿಧಾನ ತಿಳಿಸ್ಕೊಡ್ಬೇಕು ಅನ್ನೋದು ನಮ್ಮ ಆಸೆ. ಅಂದಹಾಗೆ ನಮ್ಮ ಚಾನೆಲ್ ಊರು ಊಟ ಉಪಹಾರಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ನಿಮ್ಮ ನಮ್ಮ ಭೇಟಿ ಇದೇ ಮೊದಲನೇ ಬಾರಿ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋಸ್ ನಿಮ್ಮವರೆಗೂ ತಲುಪಲಿಕ್ಕೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಘೀ ರೋಸ್ಟ್ ತಯಾರಿಕೆಯ ಮೊದಲನೇ ಹಂತ ನಮ್ಮ ಕಡಕ್ ಮಸಾಲೆ. ಹಾಗಾಗಿ ಇಲ್ಲಿ ನಾವು ಒಂದು ಮಿಕ್ಸರ್ ಗ್ರೈಂಡರ್ಗೆ ಸುಮಾರು 30 ನಿಮಿಷಗಳ ಕಾಲ ನೆನೆಸಿಟ್ಕೊಂಡಿರುವಂಥ 20 ಒಣಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀವಿ. ಆಮೇಲೆ ನಮಗೆ ಬೇಕಾಗುವಂಥ ಪದಾರ್ಥ 2 ದೊಡ್ಡ ಚಮಚದಷ್ಟು ಧನಿಯಾ. ಧನಿಯಾ ಸೇರಿಸ್ಕೊಂಡಿದ್ದ ನಂತರ ನಮಗೆ ಬೇಕಾಗುವಂಥ ಪದಾರ್ಥ 1 ದೊಡ್ಡ ಚಮಚದಷ್ಟು ಜೀರಿಗೆ. ಜೀರಿಗೆಗೆ ತಕ್ಕ ಜೋಡಿ 1/2 ದೊಡ್ಡ ಚಮಚದಷ್ಟು ಕಾಳುಮೆಣಸು. ಈಗ ಇದಕ್ಕೆ 1/2 ಚಮಚದಷ್ಟು ಮೆಂತ್ಯದ ಬೀಜಗಳನ್ನು ಸಹ ಸೇರಿಸ್ಕೊಳ್ಳೋಣ. ಆಮೇಲೆ ಬರೋದು ಆರೋಗ್ಯಕರವಾದ 1/2 ಚಮಚದಷ್ಟು ಅರಿಶಿಣದ ಪುಡಿ. ಮಸಾಲೆ ಅಂದಮೇಲೆ ಬೆಳ್ಳುಳ್ಳಿ ಹಾಗೂ ಶುಂಠಿ ಬೇಕೇ ಬೇಕು. ಹಾಗಾಗಿ ಮೊದಲು 15 ಬೆಳ್ಳುಳ್ಳಿಯ ಎಸಳುಗಳು, ಆಮೇಲೆ 1 ಇಂಚ್ ಉದ್ದದಷ್ಟು ಶುಂಠಿಯ ಕೊಚ್ಚಲನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನಮ್ಮ ಮಸಾಲೆಗೆ ಬೇಕಾಗುವಂಥ ಕೊನೆಯ ಪದಾರ್ಥ 5 ಗ್ರಾಮಷ್ಟು ನೆನೆಸಿಟ್ಕೊಂಡಿರುವಂಥ ಹುಣಸೆಹಣ್ಣು. ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳುವಂಥ ಸಮಯ. ನಾವಿಲ್ಲಿ ರುಬ್ಬಲಿಕ್ಕೆ ಒಣಮೆಣಸಿನಕಾಯಿ ನೆನೆಸಿಟ್ಟ ನೀರನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ. ನೀವು ಈಗಾಗಲೇ ಗಮನಿಸಿದ ಹಾಗೆ ನಾವು ಯಾವುದೇ ಪದಾರ್ಥಗಳನ್ನು ಹುರಿದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಈ ಮಸಾಲೆ ಮಿಶ್ರಣ ತುಪ್ಪದಲ್ಲಿ ಹುರಿದಾಗ ಕಹಿ ಬರದಲೇ ಇರೋದಕ್ಕೆ. ಅಂದಹಾಗೆ ನಮ್ಮ ಘೀ ರೋಸ್ಟ್ ತಯಾರಿಕೆಯ ಮುಂದಿನ ಹಂತ ಬಂದೇ ಬಿಡ್ತು. ಹಾಗಾಗಿ ನಮ್ಮ ಘೀ ರೋಸ್ಟ್ ತಯಾರಿಕೆಯ ಮುಖ್ಯ ಪದಾರ್ಥ ತುಪ್ಪ ಬಿಸಿ ಮಾಡಿಕೊಳ್ಳುವಂಥ ಸಮಯ ಬಂದೇ ಬಿಡ್ತು. ಇಲ್ಲಿ ನಾವು ತಗೊಂಡಿರುವಂಥ 200 ml ತುಪ್ಪದಲ್ಲಿ ಸುಮಾರು 1/4 ಭಾಗದಷ್ಟು ತುಪ್ಪ ಬಿಸಿ ಮಾಡಿಕೊಳ್ತಾ ಇದ್ದೀವಿ. ಅದು ಸ್ವಲ್ಪ ಬಿಸಿಯಾದ ನಂತರ ನಾವು ತಯಾರಿಸ್ಕೊಂಡಿರುವಂಥ ಮಸಾಲೆ ಮಿಶ್ರಣ ಸೇರಿಸ್ಕೊಳ್ಳೋಣ. ಈಗ ಇದನ್ನು ಮಧ್ಯಮ ಉರಿಯಲ್ಲಿ ಮಸಾಲೆಯ ಒಗರು ಪರಿಮಳ ಹೋಗೋವರೆಗೂ ಹುರಿಬೇಕು. ಮಸಾಲೆ ಚೆನ್ನಾಗಿ ಹುರಿದಿದೆ ಅನ್ನೋದಕ್ಕೆ ಸಂಕೇತ ಒಂದು ಮಸಾಲೆಯ ಸೊಗಸಾದ ಘಮ, ಹಾಗೆ ಮುಖ್ಯ ಸಂಕೇತ ಇದು ಹೀಗೆ ತುಪ್ಪ ಬಿಡಲಿಕ್ಕೆ ಶುರು ಮಾಡುತ್ತೆ. ಹೀಗಾದಾಗ ನಮ್ಮ ಮುಂದಿನ ಪದಾರ್ಥ ಅಣಬೆ ಅಥವಾ ಮಶ್ರೂಮ್ ಸೇರಿಸುವಂಥ ಸಮಯ. ಇಲ್ಲಿ ನಾವು ಸುಮಾರು 400 ಗ್ರಾಮಷ್ಟು ಚೆನ್ನಾಗಿ ತೊಳೆದಿರುವಂಥ, ಆರಿಸಿರುವಂಥ ಹಾಗೂ 1/2 ಭಾಗ ಮಾಡಿರುವಂಥ ಬಟನ್ ಮಶ್ರೂಮ್ನ ಸೇರಿಸ್ಕೊಳ್ತಾ ಇದ್ದೀವಿ. ಹೀಗೆ ಮಶ್ರೂಮ್ ಸೇರಿಸಿದ ನಂತರ ನಾವು ಮಸಾಲೆ ಹಾಗೂ ಮಶ್ರೂಮ್ ಒಂದುಗೂಡಲಿಕ್ಕೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದನ್ನು ಹೀಗೆ ಕಲಿಸ್ಬೇಕಾದ್ರೆ ಇದನ್ನು ಸಣ್ಣ ಉರಿಯಲ್ಲಿ ಯಾವುದೇ ಕಾರಣಕ್ಕೂ ನೀರು ಸೇರಿಸದಲೇ ಕಲಿಸ್ಕೊಳ್ಬೇಕು. ಆಮೇಲೆ ನಮಗೆ ಬೇಕಾಗುವಂಥ ಮುಖ್ಯ ಪದಾರ್ಥ ನಮ್ಮ ರುಚಿರಾಯ ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಹೀಗೆ ಉಪ್ಪು ಕಲಿಸಿದ ತಕ್ಷಣ ನಾವು ಸೇರಿಸ್ಕೊಂಡಿರುವಂಥ ಅಣಬೆ ನೀರು ಬಿಡಲಿಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಈ ಹಂತದಿಂದ ಇದನ್ನು ಮಧ್ಯಮ ಉರಿಯಲ್ಲಿ ಹುರಿಲಿಕ್ಕೆ ಬಿಡಬೇಕು.
ಈಗ ಇಲ್ಲಿ ನೋಡಿ ಸ್ನೇಹಿತರೆ, ಇದು ಕೆಲವೇ ಕ್ಷಣಗಳಲ್ಲಿ ತುಂಬಾನೇ ನೀರು ಬಿಟ್ಕೊಂಡಿದೆ. ಹಾಗಾಗಿ ಇದು ಚೆನ್ನಾಗಿ ಹುರಿದು ಬರಲಿಕ್ಕೆ ಸುಮಾರು 15 ನಿಮಿಷಗಳ ಕಾಲ ಬೇಕಾಗುತ್ತೆ. ಹೀಗೆ 15 ನಿಮಿಷಗಳ ಕಾಲ ಇದನ್ನು ಹುರಿದ ನಂತರ ನಮ್ಮ ಮಿಶ್ರಣ ಚೆನ್ನಾಗಿ ಗಟ್ಟಿಯಾಗಿದೆ. ಹಾಗೆ ನಮ್ಮ ಮುಂದಿನ ಹಂತ, ಉಳಿದಿರುವಂಥ ತುಪ್ಪ ಸೇರಿಸಿ ಅದರಲ್ಲಿ ಕರಿಬೇವಿನ ಸೊಪ್ಪು ಹುರ್ಕೊಳ್ಳುವಂಥ ಸಮಯ. ನಿಜ ಹೇಳಬೇಕಾದ್ರೆ ಗೀ ರೋಸ್ಟಿನ ರುಚಿ ಹೆಚ್ಚುಗೊಳಿಸೋದು ಒಂದು ಕಡೆ ತುಪ್ಪ, ಆದರೆ ಇನ್ನೊಂದು ಕಡೆ ಈ ಆರೋಗ್ಯಕರವಾದ ಕರಿಬೇವಿನ ಸೊಪ್ಪು. ಹಾಗಾಗಿ ಕರಿಬೇವಿನ ಸೊಪ್ಪು ಧಾರಾಳವಾಗಿ ಸೇರಿಸ್ಬೋದು. ಸೇರಿಸಿರುವಂಥ ಕರಿಬೇವಿನ ಸೊಪ್ಪು ತುಪ್ಪದಲ್ಲಿ ಗರಿಮರಿಯಾದ ನಂತರ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ಹಂತದಿಂದ ನಮ್ಮ ಗೀ ರೋಸ್ಟ್ ಸಂಪೂರ್ಣವಾಗಿ ಸಿದ್ಧವಾಗಲಿಕ್ಕೆ ಸುಮಾರು 30 ನಿಮಿಷಗಳ ಕಾಲ ಇದನ್ನು ಸಣ್ಣ ಉರಿಯಲ್ಲಿ ಹುರಿಲಿಕ್ಕೆ ಬಿಡಬೇಕು. ಇಷ್ಟೇ ಸ್ನೇಹಿತರೆ, ಇದನ್ನು ಸುಮಾರು 30 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಹುರಿದ ನಂತರ ನಮ್ಮ ರುಚಿಕರವಾದ ಅಣಬೆಯ ಘೀ ರೋಸ್ಟ್ ಅಥವಾ ಮಶ್ರೂಮ್ ಘೀ ರೋಸ್ಟ್ ತಯಾರಾಗಿದೆ. ಇದು ತೆಳುವಾದ ನೀರು ದೋಸೆ, ಸನ್ನಾಸ್, ಉಂಡಿ ಹಾಗೂ ಬಿಸಿ ಬಿಸಿ ಅನ್ನದ ಜೊತೆ ಸೇವಿಸಲಿಕ್ಕೆ ಒಂದು ಸೂಪರ್ ಜೋಡಿ. ಕೊನೆಯದಾಗಿ, ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ, ಹಾಗೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲೇ ಇದ್ದರೂ ಖುಷಿಯಾಗಿರಿ, ಲೈಫನ್ನು ಎಂಜಾಯ್ ಮಾಡಿ.